ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಸರ್ ಎಂ ವಿ ಅಕಾಡೆಮಿಗೆ ಸ್ವಾಗತ ಈಗ ಹಿಂದಿನ ತರಗತಿಯಲ್ಲಿ ನಾವು ನೋಡ್ದಂಗೆ ಎಸ್ ಟಿ ಎಫ್ ಟಿ ಎ ಎಕ್ಸಾಮ್ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡದಲ್ಲಿ ಎಂತಹ ಪ್ರಶ್ನೆಗಳನ್ನು ಕೇಳಬಹುದು ಅಂತಹ ಮಾದರಿ ಪ್ರಶ್ನೋತ್ ಒಂದು ಪ್ರಶ್ನೋತ್ತರಗಳನ್ನು ನಾನು ಈ ಮೂಲಕ ನಿಮಗೆ ಕೊಡ್ತಾ ಇದ್ದೇನೆ ಸೊ ಇಲ್ಲಿ ಬಹಳ ವೆರೈಟೀಸ್ ಆದಂತಹ ಪ್ರಶ್ನೋತ್ತರಗಳನ್ನು ಕೇಳ್ತಾರೆ ಈಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಆಮೇಲೆ ಕೆಲವೊಂದು ಕೃತಿಗಳನ್ನು ಕೊಟ್ಟು ಅದು ಯಾರ ಒಂದು ಕೃತಿ ಅಂತೇಳಿ ಗುರ್ಸೋದಾಗಿರ್ಬೋದು ಆಮೇಲೆ ವಾಕ್ಯಗಳನ್ನು ಸರಿ ಹೊಂದಿಸೋದಾಗಿರ್ಬೋದು ಪದಗಳನ್ನು ತಪ್ಪು ಪದಗಳನ್ನು ಕಂಡುಹಿಡಿಯೋದಾಗಿರ್ಬೋದು ಈ ರೀತಿಯಾದಂತಹ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಅಂಶಗಳನ್ನು ಕೇಳಲಾಗುತ್ತೆ ಸೊ ಅದು ಡಿಫ್ರೆಂಟ್ ವೇಸಲ್ಲಿ ನೋಡೋಣ ಈಗ ಎಸ್ ಫ್ರೆಂಡ್ಸ್ ಇದು ಭಾಗ ಮೂರಾಗಿರುತ್ತೆ ಭಾಗ ಒಂದು ಭಾಗ ಎರಡನ್ನು ನೋಡಿಲ್ಲ ಅಂದರೆ ನಮ್ಮ ಚಾನಲ್ ವಿಸಿಟ್ ಕೊಟ್ಬಿಟ್ಟು ನೀವು ನೋಡ್ಬೋದು ಹಾಗೆಯೇ ಇದುವರೆಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ನೋಡಿ ಸೂಚನೆಗಳು ಇದೆ ಏನು ಸೂಚನೆ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಕ್ವಶನ್ ಪೇಪರಲ್ಲೂ ಕೂಡ ಬರೋದು ಕೆಳಗಿನ ವಾಕ್ಯಗಳಲ್ಲಿ ದೋಷವಿದ್ದರೆ ಅದನ್ನು ಸರಿಪಡಿಸಲು ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಲ್ಲಿ ಸೂಕ್ತವಾದದ್ದನ್ನು ಗುರುತಿಸಿ ದೋಷವಿಲ್ಲದಿದ್ದರೆ ಸುಧಾರಣೆ ಬೇಕಿಲ್ಲ ಅಂತಕ್ಕಂಥ ಒಂದು ನಾಲ್ಕನೇ ಆಪ್ಷನ್ ಇರುತ್ತೆ ಅದನ್ನು ಗುರುತಿಸಿ ಅಂತ ಇದೆ ಸೂಚನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಹಾಗೆಯೇ ಅವರು ಉದಾಹರಣೆಯನ್ನು ಕೂಡ ನಿಮಗೆ ಕೊಟ್ಟಿರ್ತಾರೆ ನೋಡಿ ಮಕ್ಕಳು ಸಂಗೀತವನ್ನು ಸುಶ್ರಾವವಾಗಿ ಆಡಿದರು ಅಂತ ಇದೆ ಸೊ ಇಲ್ಲಿ ಅವ್ರು ಏನು ಮಾಡಿದ್ದಾರೆ ಆಲ್ರೆಡಿ ಅಂಡರ್ಲೈನ್ ಮಾಡಿಬಿಟ್ಟಿದ್ದಾರೆ ಆಡಿದರು ಅಂತೇಳಿ ಆ್ಯಕ್ಚುಲಿ ಅಲ್ಲಿ ಏನು ಬರಬೇಕು ಸಂಗೀತವನ್ನು ಹಾಡಿದರು ಎರಡು ಸೊನ್ನೆ ಹಾ ಬರಬೇಕು ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದು ಇಲ್ಲಿ ಆಪ್ಷನ್ ನಂಬರ್ ಫಸ್ಟ್ ಅಲ್ವಾ ಸೊ ಇದೇ ರೀತಿಯಾಗಿ ನೀವು ದೋಷವಾದಂಥ ಪದವನ್ನು ಕಂಡುಹಿಡಿಬೇಕು ಎಸ್ ನೋಡೋಣ ರಾಮನಿಗೂ ಮತ್ತು ವಾಲಿಗೂ ಮನಸ್ತಾಪವಿತ್ತು ನೋಡಿ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೇಕು ನೀವು ಒತ್ತಕ್ಷರಗಳನ್ನು ಈ ಸಾಕೆ ಸಣ್ಣ ತ ಅಕ್ಷರ ಒತ್ತಕ್ಷರವಾಗಿ ಬರಬೇಕಾಗಿತ್ತು ಬದಲಾಗಿ ದೊಡ್ಡ ಥಾದ ಒಂದು ಏನಾಗಿದೆ ಒತ್ತಕ್ಷರ ಬಂದಿದೆ ಹಾಗಾಗಿ ಇಲ್ಲಿ ತಪ್ಪಾಗಿದೆ ಹಾಗಾದರೆ ಯಾವ ಮನಸ್ತಾಪ ಬರುತ್ತೆ ಇಲ್ಲಿ ಎಸ್ ನಿಮ್ಮ ರೈಟ್ ಆನ್ಸರ್ ಯಾವುದು ರೈಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ನಂಬರ್ ತ್ರೀ ಇದೆ ನೋಡಿ ಮನಸ್ತಾಪ ಸೊ ಇದು ರೈಟ್ ಆಗಿದೆ ಸೊ ಇಲ್ಲಿ ಆಪ್ಷನ್ ನಂಬರ್ ಟೂನು ಕೂಡ ಮನಸ್ತಾಪ ಇದೆ ಆಪ್ಷನ್ ನಂಬರ್ ತ್ರೀನೂ ಕೂಡ ಮನಸ್ತಾಪ ಇದೆ ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಇಲ್ಲಿ ಮನಸ್ತಾಪ ಆಗಬೇಕಾಗಿತ್ತು ಇದು ಆಪ್ಷನ್ ನಂಬರ್ ತ್ರೀ ಮನಸ್ತಾಪ ಕರೆಕ್ಟ್ ನೆಕ್ಸ್ಟ್ ಮೂರನೇದು ಲೋಕಾಯುಕ್ತ ದಳದವರು ತಪ್ಪಿತಸ್ಥರನ್ನು ಕೂಲಂಕಷವಾಗಿ ವಿಚಾರಿಸಿದರು ಹಾಗಾದರೆ ಏನು ಮಿಸ್ಟೇಕ್ ಆಗಿದೆ ಅಂತ ನಿಮಗೆ ಗೊತ್ತು ಅಂಡರ್ಲೈನ್ ಕೂಡ ಅವರು ಮಾಡಿದ್ದಾರೆ ಹಾಗಾದರೆ ಇಲ್ಲಿ ಕೂಲಂಕಷ ಅಂತೇಳಿ ಬರಲ್ಲ ಬದಲಾಗಿ ಏನಾಗುತ್ತೆ ಕೂಲಂಕುಶ ಅಂತೇಳಿ ಬರುತ್ತೆ ಹಾಗಾದರೆ ಯಾವುದು ಇಲ್ಲಿ ಅಂತಂದರೆ ಕೂಲಂಕಷವಾಗಿ ಆಪ್ಷನ್ ನಂಬರ್ ಟೂ ಇದೆ ನೋಡಿ ಅದು ನೆಕ್ಸ್ಟ್ ಮೂರ್ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಪ್ರಾಚೀನ ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನು ಅನೇಕ ಚಕ್ರಾಧಿಪತ್ಯಗಳು ಆಳಿಕೊಂಡು ಬಂದಿದ್ದವು ನೋಡೋಣ ಹಾಗಾದರೆ ಇಲ್ಲಿ ಏನು ತಪ್ಪಾಗಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಯಾ ಯಾವುದು ಬರಬೇಕಾಗಿತ್ತು ಆ್ಯಕ್ಚುಲಿ ನಾವು ನೋಡೋದಾದರೆ ಚಕ್ರಾಧಿಪತ್ಯಗಳು ಎಲ್ಲ ಪದಗಳು ಎಲ್ಲ ಒತ್ತಕ್ಷರಗಳು ಕೂಡ ಇಲ್ಲಿ ಯಾವುದೇ ಒಂದು ತಪ್ಪಿತಸ್ಥ ಕಂಡು ಬಂದಿಲ್ಲ ಹಾಗಾಗಿ ಇಲ್ಲಿ ಏನು ಬೇಕಿಲ್ಲ ಸುಧಾರಣೆ ಬೇಕಿಲ್ಲ ನೆಕ್ಸ್ಟ್ ಈಗ ಮತ್ತೆ ಸೂಚನೆಗಳನ್ನ ನೀವು ಓದ್ಕೊಳ್ಬೇಕು ಕೆಳಗಿನವುಗಳಲ್ಲಿ ಗೆರೆ ಹಾಕಿದ ಭಾಗಗಳು ತಪ್ಪಾಗಿವೆ ಅವುಗಳೇ ಮುಂದೆ ಕೊಟ್ಟ ನಾಲ್ಕು ಪರ್ಯಾಯ ರೂಪಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಿ ಇಷ್ಟವರು ಸೂಚನೆಯನ್ನು ಕೊಟ್ಟಿದ್ದಾರೆ ಉದಾಹರಣೆ ಮುಖಾಂತರ ನೀವು ತಿಳ್ಕೊಳ್ಬೇಕು ಉದಾಹರಣೆ ನೋಡಿ ಕುವೆಂಪು ಚೋಮನ ದುಡಿ ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ ಹೌದಾ ಕುವೆಂಪುರವರು ಚೋಮನದುಡಿನ ರಚಿಸಿರೋದು ಅಲ್ಲ ಯಾರ ರಚನೆ ಮಾಡಿರೋದು ಹಾಗಾದರೆ ಇದು ಚೋಮನದುಡಿಯನ್ನು ಶಿವರಾಮ್ ಕಾರಂತ್ ರಚನೆ ಮಾಡ್ತಾರೆ ಹಾಗಾದ್ರೆ ಈ ನಾಲ್ಕು ಆಪ್ಷನ್ಸ್ಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಕುವೆಂಪುರವರ ರಚನೆ ಮಾಡಿದಂತಹ ಒಂದು ಕೃತಿ ಇಲ್ಲಿದೆ ಹಾಗಾದರೆ ಯಾವುದು ಅಂತಂದರೆ ಆಪ್ಷನ್ ನಂಬರ್ ಟು ಇದೆ ನೋಡಿ ಕುವೆಂಪುರವರು ಕಾನೂರು ಹೆಗ್ಗಡತಿ ಎಂಬ ಕಾದಂಬರಿಯನ್ನು ರಚನೆ ಮಾಡಿದ್ದಾರೆ ಓಕೆ ಇದು ರೈಟ್ ಆನ್ಸರ್ ಚೋಮನದುಡಿ ಯಾವುದಿದು ಶಿವರಾಮ್ ಕಾರಂತ್ವ್ರದ್ದು ನೆನ್ಪಿಟ್ಕೊಳ್ಳೆ ನೆಕ್ಸ್ಟ್ ಗೊತ್ತಾಯ್ತಾ ಈಗ ನಾವು ಐದನೇ ಪ್ರಶ್ನೆಗೆ ಹೋಗೋಣ ಯಮಳ ಪ್ರಶ್ನೆ ಇದು ಜಿ ಎಸ್ ಶಿವರುದ್ರಪ್ಪನವರ ಕೃತಿ ಇದು ಯಮಳ ಪ್ರಶ್ನೆ ಏನಿದೆ ಅಲ್ಲ ಇದು ಜಿ ಎಸ್ ಶಿವರುದ್ರಪ್ಪನವರ ಕೃತಿ ಅಂತೇಳಿ ಕೊಟ್ಟಿದ್ದಾರೆ ಅಂಡರ್ಲೈನ್ ಯಾವುದಕ್ಕೆ ಮಾಡಿದ್ದಾರೆ ಜಿ ಎಸ್ ಶಿವರುದ್ರಪ್ಪನವರಿಗೆ ಅಂಡರ್ಲೈನ್ ಮಾಡಿದ್ದಾರೆ ಹಾಗಾದರೆ ಈ ಯಮಳ ಪ್ರಶ್ನೆ ಅಂತಕ್ಕಂಥದ್ದು ಯಾರ ಕೃತಿಯಾಗಿದೆ ಎಸ್ ಆಪ್ಷನ್ ನಂಬರ್ ತ್ರೀ ಇದೆ ನೋಡಿ ಕೆ ಪಿ ಪೂರ್ಣಚಂದ್ರ ಅವರ ಕೃತಿ ಯಮಳ ಪ್ರಶ್ನೆ ಜಿ ಶಿವರುದ್ರಪ್ಪನವ್ರದ್ದು ಅಲ್ಲ ಈ ರೀತಿಯಾಗಿ ನೀವು ಕನ್ನಡ ಸಾಹಿತ್ಯವನ್ನು ಕೂಡ ಇಲ್ಲಿ ಓದ್ಕೊಳ್ಬೇಕು ನಾನು ನಿಮಗೆ ಕನ್ನಡ ಸಾಹಿತ್ಯದ ವಿಡಿಯೋ ನಿಮಗೆ ಬೇಕು ಅಥವಾ ಅದರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಖಂಡಿತವಾಗಿ ಕನ್ನಡ ಸಾಹಿತ್ಯದ ಕುರಿತಾಗಿ ನಾನು ಡೀಟೇಲ್ ಆಗಿ ವಿಡಿಯೋವನ್ನು ಮಾಡ್ತೀನಿ ನೆಕ್ಸ್ಟ್ ಹೋಗೋಣ ಆರನೇ ಪ್ರಶ್ನೆಗೆ ಮಾತೆಂಬುದು ಜ್ಯೋತಿರ್ಲಿಂಗ ಎಂದು ನುಡಿದವರು ದೇವರ ದಾಸಿಮಯ್ಯ ಹಾಗಾದರೆ ಇಲ್ಲಿ ಯಾವುದಕ್ಕೂ ಅಂಡರ್ಲೈನ್ ಮಾಡಿಲ್ವಲ್ಲ ಅಂತಂದರೆ ಈ ದೇವರ ದಾಸಿಮಯ್ಯ ಇದೆಲ್ಲ ಇದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಅಂತ ತಿಳ್ಕೊಡ್ರೆ ಈ ಮಾತೆಂಬುದು ಜ್ಯೋತಿರ್ಲಿಂಗ ಈ ಒಂದು ನುಡಿಯನ್ನು ನುಡಿದವರು ಯಾರಿಲ್ಲಿ ಹಾಗಾದರೆ ನೋಡಿ ಅಲ್ಲಮ್ಮ ಪ್ರಭುಗಳು ಏನು ಮಾಡ್ತಾರೆ ಈ ಒಂದು ನುಡಿಯನ್ನು ನುಡಿತಾರೆ ದೇವರ ದಾಸಿಮಯ್ಯ ಅಲ್ಲ ಹಾಗಾಗಿ ಆಪ್ಷನ್ ನಂಬರ್ ತ್ರೀ ರೈಟ್ ಆನ್ಸರ್ ಓಕೆ ವಚನ ಸಾಹಿತ್ಯದ ಬಗ್ಗೆನೂ ಕೂಡ ಓದ್ಕೋಬೇಕು ಏಳನೇ ಪ್ರಶ್ನೆ ನೋಡಿ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣದ ನೋಡಿ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣದ ಇನ್ನೊಂದು ಹೆಸರೆಂದರೆ ಆದಿಪುರಾಣ ಎಸ್ ಇಲ್ಲಿ ಆದಿಪುರಾಣಕ್ಕೆ ಏನು ಮಾಡಿದ್ದಾರೆ ಅಂಡರ್ಲೈನ್ ಮಾಡಿದ್ದಾರೆ ಹಾಗಾದರೆ ಇದು ಯಾವುದು ಇದರ ಮತ್ತೊಂದು ಹೆಸರು ಏನು ತ್ರಿಷಷ್ಟಿ ಲಕ್ಷಣದ್ದು ನೋಡೋಣ ಹಾಗಾದರೆ ಯಾವುದು ಅಂದರೆ ಚಾವುಂಡರಾಯ ಪುರಾಣ ಅಂತಲೂ ಕೂಡ ಈ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣವನ್ನು ಕರೀತಾರೆ ಬದಲಾಗಿ ಆದಿಪುರಾಣ ಅಂತೇಳಿ ಕರೆಯೋಲ್ಲ ಎಂಟನೇ ಪ್ರಶ್ನೆ ಧಾರವಾಡವು ವಿದ್ಯಾನಗರಿ ಎಂದು ಪ್ರಸಿದ್ಧವಾಗಿದೆ ಇಲ್ಲಿ ಏನು ಮಾಡಿದ್ದಾರೆ ವಿದ್ಯಾನಗರಿಗೆ ಅಂಡರ್ಲೈನನ್ನು ಮಾಡಿದ್ದಾರೆ ಹಾಗಾದರೆ ಏನು ಬರಬೇಕು ಧಾರವಾಡವನ್ನು ಏನಂತ ಕರೀತಾರೆ ಅಂದರೆ ಧಾರಾನಗರಿ ಅಂತೇಳಿ ಕರಿತಾ ಇದ್ರು ಓಕೆ ಹಾಗಾದರೆ ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ರೈಟ್ ಆನ್ಸರ್ ಒಂಬತ್ತನೇದು ನೋಡ್ರಿ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಕುವೆಂಪುರವರ ಆತ್ಮಕಥೆ ಎಸ್ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಕುವೆಂಪುರವರ ಆತ್ಮಕಥೆ ಅಲ್ಲ ಅವರ ಆತ್ಮಕಥೆ ಯಾವುದು ಹಾಗಾದರೆ ನೆನಪಿನ ದೋಣಿಯಲ್ಲಿ ಹಾಗಾದರೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಬರೆದವ್ರು ಯಾರು ಎಸ್ ಭಾಳಷ್ಟು ಒಂದು ಹೆಸರುವಾಸಿಯಾದಂಥ ಕೃತಿ ಇದು ಯಾರು ಬರೆದಿದ್ದಾರೆ ಅಂದರೆ ಶಿವರಾಮ್ ಕಾರಂತ್ ಹಾಗಾದರೆ ಆಪ್ಷನ್ ನಂಬರ್ ಟು ಈಸ್ ದ ರೈಟ್ ಆನ್ಸರ್ ಇಲ್ಲಿಗೆ ಸಾಹಿತ್ಯ ಮುಗೀತು ಮತ್ತೆ ನಾವೀಗ ಒಂದು ಸ್ವಲ್ಪ ಗ್ರಾಮರ್ ಕಡೆ ಬರೋಣ ಮುಂದಿನ ವಾಕ್ಯಗಳಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ ಮುಂದಿನ ವಾಕ್ಯಗಳಲ್ಲಿ ಪದಗಳು ಕ್ರಮಬದ್ಧವಾಗಿಲ್ಲ ಅಂದರೆ ಏನಾಗಿದೆ ಇಲ್ಲಿ ಜಂಬಲ್ಡ್ ಜಂಬಲ್ಡ್ ಸೆಂಟೆನ್ಸಸ್ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ನೋಡಿ ಅದೇ ಥರ ಜಂಬಲ್ಡ್ ವರ್ಡ್ಸ್ ಆಗಿರ್ಬೋದು ಜಂಬರ್ಡ್ ಸೆಂಟೆನ್ಸ್ ಆಗಿರ್ಬೋದು ನೀವೇನು ಮಾಡಬೇಕು ರೀಅರೇಂಜ್ ಮಾಡಿ ಕರೆಕ್ಟಾಗಿರ್ತಕ್ಕಂಥ ಕೋಡನ್ನು ಸಂಕೇತವನ್ನು ಗುರುತಿಸಬೇಕು ಆದರೆ ಸೂಚನೆಯನ್ನು ಕಂಪ್ಲೀಟಾಗಿ ಓದ್ಕೊಂಬಿಡೋಣ ಅವು ಅರ್ಥಪೂರ್ಣವಾಗುವಂತೆ ಗೆರೆ ಹಾಕಿ ಸೂಚಿಸಿದ ಭಾಗಗಳನ್ನು ಪುನಃ ಜೋಡಿಸಿ ಅವುಗಳ ಅನುಕ್ರಮವನ್ನು ಗುರುತಿಸಿ ಅಂತೇಳಿದೆ ನೋಡೋಣ ಉದಾಹರಣೆ ಏನು ಕೊಟ್ಟಿದ್ದಾರೆ ಅಂತ ಇಲ್ಲಿ ಪಿ ಕ್ಯೂ ಆರ್ ಎಸ್ ಎಂಬ ಕೋಡನ್ನು ಕೊಟ್ಟಿರ್ತಾರೆ ಅದರ ಅನ್ವಯ ನೀವು ಗುರುತಿಸಬೇಕು ಉದಾಹರಣೆ ವಿದ್ಯಾರ್ಥಿಗಳು ಜಾಸ್ತಿ ಆಗಿದೆ ಪಿ ಏನಿದೆ ವಿದ್ಯಾರ್ಥಿಗಳು ಕ್ಯೂ ಜಾಸ್ತಿಯಾಗಿದೆ ಆರ್ ಏನಿದೆ ಆಕರ್ಷಿತರಾಗುತ್ತಿರುವುದು ಅಂತ ಇದೆ ಹಾಗಾದರೆ ಎಸ್ ಏನಿದೆ ದುರಭ್ಯಾಸಗಳ ಕಡೆಗೆ ಹಾಗಾದರೆ ಇದನ್ನ ಹೊಂದಾಣಿಕೆ ಹೇಗೆ ಮಾಡಿ ಬರಿಬೋದು ನಾವಿಲ್ಲಿ ಮೊದಲನೇದೇನು ಬರುತ್ತೆ ಎಸ್ ವಿದ್ಯಾರ್ಥಿಗಳು ಪಿ ಬಂತು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ದುರಭ್ಯಾಸಗಳ ಕಡೆಗೆ ಪಿ ಎಸ್ ವಿದ್ಯಾರ್ಥಿಗಳು ದುರಭ್ಯಾಸಗಳ ಕಡೆಗೆ ಆಕರ್ಷಿತರಾಗುತ್ತಿರುವುದು ಜಾಸ್ತಿಯಾಗಿದೆ ಹಾಗಾದರೆ ಪಿ ಎಸ್ ಆರ್ ಕ್ಯೂ ಈ ಸಂಕೇತ ಸರಿಯಾಗಿದೆ ಹಾಗಾದ್ರೆ ಎಲ್ಲಿದೆ ಅದು ಪಿ ಎಸ್ ಆರ್ ಕ್ಯೂ ಆಪ್ಷನ್ ನಂಬರ್ ಫಸ್ಟ್ ಇದೆ ನೋಡಿ ಈ ರೀತಿಯಾಗಿ ನೀವು ಜೋಡಿಸ್ಬೇಕು ಇದಕ್ಕೆ ಒಂದೊಂದು ಅಂಕಗಳಿರುತ್ತೆ ಸುಮಾರು ಸೂಚನೆಗಳ ಅನ್ವಯ ಐದೈದು ಪ್ರಶ್ನೆಗಳು ಈ ರೀತಿಯಾಗಿರುತ್ತೆ ನೋಡೋಣ ಹಾಗಾದ್ರೆ ಮುಂದೆ ಹತ್ತನೇ ಪ್ರಶ್ನೆ ಬೋಸ್ರನ್ನು ಭೌತಶಾಸ್ತ್ರದ ಒಂದು ಭೌತಶಾಸ್ತ್ರ ವಿಭಾಗವನ್ನು ಪ್ರಾರಂಭವಾದಾಗ ಅದರ ಕುಲಪತಿಗಳಾಗಿದ್ದ ಡಾಕ್ಟರ್ ಹರ್ಟೋ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಢಾಕಾ ವಿಶ್ವವಿದ್ಯಾಲಯ ಸೇರುವಂತೆ ಆಮಂತ್ರಿಸಿದರು ಅಂತ ಇಲ್ಲಿ ಒಂದಕ್ಕೊಂದು ಲಿಂಕೇ ಇಲ್ಲ ಈ ರೀತಿಯ ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ ಎಸ್ ಎಂಬ ಕೋಡ್ ಕೊಟ್ಟಿದ್ದಾರೆ ಹಾಗಾದರೆ ಮೊದಲು ಯಾವುದನ್ನು ಜೋಡಿಸ್ತೀರಾ ನೀವು ಇಲ್ಲಿ ಎಸ್ ನೋಡೋಣ ಆಗಿದ್ರೆ ಮೊದಲು ಯಾವುದಾಗುತ್ತೆ ಅಂತಂದರೆ ಢಾಕಾ ವಿಶ್ವವಿದ್ಯಾಲಯ ನೋಡೋಣ ಹಾಗಾದರೆ ಫಸ್ಟ್ ಏನಿದೆ ಸಾವಿರದ ಒಂಬೈನೂರ ಇಪ್ಪತ್ತ ಒಂದು ಢಾಕಾ ವಿಶ್ವವಿದ್ಯಾಲಯ ಪ್ರಾರಂಭವಾದಾಗ ಅದರ ಕುಲಪತಿಗಳಾಗಿದ್ದಂಥ ಡಾಕ್ಟರ್ ಹರ್ಟೋಗ್ ಅಂದರೆ ಆರ್ ಕ್ಯೂ ಇವಾಗ ಡಾಕ್ಟರ್ ಹರ್ಟೋಗ್ ಏನು ಮಾಡ್ತಾರೆ ಬೋಸ್ರನ್ನು ಭೌತಶಾಸ್ತ್ರ ವಿಭಾಗವನ್ನು ಸೇರುವಂತೆ ಆಮಂತ್ರಣ ನೀಡ್ತಾರೆ ಹಾಗಾದರೆ ರೈಟ್ ಆನ್ಸರ್ ಯಾವುದಿಲ್ಲ ಎಸ್ ಫಸ್ಟು ಆರ್ ಆಮೇಲೆ ಕ್ಯೂ ಆಮೇಲೆ ಪಿ ಎಸ್ ಈ ಸಂಕೇತ ಎಲ್ಲಿದೆ ಇಲ್ಲಿದೆ ನೋಡಿ ಆರ್ ಕ್ಯೂ ಪಿ ಎಸ್ ಆಪ್ಷನ್ ನಂಬರ್ ಫೋರ್ ಇಸ್ ದ ರೈಟ್ ಆನ್ಸರ್ ಇಂಥ ಉದಾಹರಣೆಗಳನ್ನ ನೀವು ಮಾಡಬೇಕಾಗುತ್ತೆ ಹನ್ನೆರಡನೇದು ಕೂಡ ಹಾಗೆ ಇದೆ ಅಪಾರ ಸಂಪತ್ತನ್ನು ಪಿ ತೋರುವ ಮಾನವೀಯತೆ ಕ್ಯೂ ಅವರನ್ನು ಬೇರೆಯವರಿಗಿಂತ ಭಿನ್ನವಾಗಿಸುತ್ತದೆ ಆರ್ ಲೋಕ ಕಲ್ಯಾಣಕ್ಕಾಗಿ ವಿನಿಯೋಗಿಸುವಲ್ಲಿ ಅಂತ ಇದೆ ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ನೋಡಿ ಅಪಾರ ಸಂಪತ್ತನ್ನು ಆಪ್ಷನ್ ಪಿ ಏನು ಹೇಳುತ್ತೆ ಅಪಾರ ಸಂಪತ್ತನ್ನು ಅಂತ ಹೇಳುತ್ತೆ ಅಲ್ವಾ ಅದೇ ರೀತಿಯಾಗಿ ಅಪಾರ ಸಂಪತ್ತನ್ನು ಲೋಕ ಕಲ್ಯಾಣಕ್ಕಾಗಿ ವಿನಿಯೋಗಿಸುವಲ್ಲಿ ಎಸ್ ಪಿ ಎಸ್ ಹಾಗೆಯೇ ಕ್ಯೂ ಏನು ಹೇಳುತ್ತೆ ನೋಡಿ ತೋರುವ ಮಾನವೀಯತೆ ಅವರನ್ನು ಬೇರೆಯವರಿಗಿಂತ ಭಿನ್ನವಾಗಿಸುತ್ತೆ ಎಸ್ ಒಂದು ಅರ್ಥ ಕೊಡುತ್ತೆ ತಾನೆ ಅಪಾರ ಸಂಪತ್ತನ್ನು ಲೋಕ ಕಲ್ಯಾಣಕ್ಕಾಗಿ ವಿನಿಯೋಗಿಸುವಲ್ಲಿ ತೋರುವ ಮಾನವೀಯತೆ ಅವರನ್ನು ಬೇರೆಯವರಿಗಿಂತ ಭಿನ್ನವಾಗಿಸುತ್ತದೆ ಈ ರೀತಿಯಾಗಿ ಅರೇಂಜ್ ಮಾಡಬೇಕು ಹಾಗಾದರೆ ಏನು ಮಾಡಿದ್ವಿ ಇಲ್ಲಿ ಪಿ ಎಸ್ ಕ್ಯೂ ಆರ್ ಹಾಗಾದರೆ ಆ ಸಂಕೇತ ಎಲ್ಲಿ ಬರುತ್ತೆ ಪಿ ಎಸ್ ಕ್ಯೂ ಆರ್ ಅಂದರೆ ಆಪ್ಷನ್ ನಂಬರ್ ಫೋರ್ ಇಸ್ ದ ರೈಟ್ ಆನ್ಸರ್ ಈ ರೀತಿಯಾಗಿ ಮಾಡೋಣ ಎಸ್ ಇನ್ನೊಂದು ಮೂರು ಇದ್ದಾವೆ ನೋಡೋಣ ಸಾಮಾಜಿಕ ಮಾಧ್ಯಮಗಳು ಅಧ್ಯಯನದಲ್ಲಿ ಹೆಚ್ಚಿನ ಪ್ರಗತಿ ಕಂಡುಬಂದಿಲ್ಲ ಯುವ ಜನತೆಯನ್ನು ಅತಿಯಾಗಿ ಆಕರ್ಷಿಸಿರುವ ಕಾರಣ ಅಂತೇಳಿದೆ ಇದಕ್ಕೆ ಮೊದಲನೇದೇನು ಬರುತ್ತೆ ಸಾಮಾಜಿಕ ಮಾಧ್ಯಮಗಳು ಆಮೇಲೆ ಆರ್ ಏನು ಹೇಳುತ್ತೆ ಯುವ ಜನತೆಯನ್ನು ಅತಿಯಾಗಿ ಆಕರ್ಷಿಸಿರುವ ಕಾರಣ ಅಧ್ಯಯನದಲ್ಲಿ ಹೆಚ್ಚಿನ ಪ್ರಗತಿ ಕಂಡುಬಂದಿಲ್ಲ ಹಾಗಾದರೆ ಪಿ ಆರ್ ಎಸ್ ಕ್ಯೂ ಹಾಗಾದರೆ ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ರೈಟ್ ಆನ್ಸರ್ ಪಿ ಆರ್ ಎಸ್ ಕ್ಯೂ ಓಕೆ ಹದಿನಾಲ್ಕನೇದು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅಂತೇಳಿ ಪಿ ಕೋಡ್ ಕೊಟ್ಟಿದ್ದಾರೆ ಸಂವರ್ಧನೆಗಾಗಿ ಶ್ರಮಿಸುತ್ತಿರುವ ಕ್ಯೂ ಸಂಸ್ಕೃತಿಗಳ ಸಂರಕ್ಷಣೆ ಮತ್ತು ಆರ್ ಕನ್ನಡ ಸಾಹಿತ್ಯ ಪರಿಷತ್ತು ನಾಡು ನುಡಿ ಹಾಗಾದರೆ ಹೆಂಗೆ ಜೋಡಿಸ್ಬೇಕಪ್ಪ ಇದನ್ನ ಮೊದಲನೇ ತಗೊಳ್ಳೋಣ ಯಾವುದು ಎಸ್ ಅನ್ನು ತಗೊಳ್ಳೋಣ ಕನ್ನಡ ಸಾಹಿತ್ಯ ಪರಿಷತ್ತು ನಾಡು ನುಡಿ ಹಾಗೆಯೇ ಸಂಸ್ಕೃತಿಗಳ ಸಂರಕ್ಷಣೆ ಮತ್ತು ಸಂವರ್ಧನೆಗಾಗಿ ಶ್ರಮಿಸುತ್ತಿರುವಂತಹ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಈ ಥರ ಬರ್ತಕ್ಕಂಥದ್ದು ನೋಡಿ ಎಸ್ ಆರ್ ಕ್ಯೂ ಆರ್ ಕ್ಯೂ ಪಿ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನೈದನೇದು ಕನಕದಾಸರ ಅದ್ಭುತವಾದ ಪ್ರತಿಭಾ ಪಿ ರಾಮಧಾನ್ಯ ಚರಿತೆಯು ಕ್ಯೂ ಮುನ್ನಡೆದುಕೊಂಡು ಹೋಗುತ್ತದೆ ಆರ್ ಶಕ್ತಿಯಿಂದ ಪಾಂಡಿತ್ಯ ಪೂರ್ಣತೆಯಿಂದ ಎಸ್ ಹಾಗಾದ್ರೆ ಇದನ್ನ ಹೇಗೆ ಜೋಡಿಸ್ಬೋದು ಅಂದರೆ ಮೊದಲನೇದು ಕ್ಯೂ ತೋಣ ರಾಮಧಾನ್ಯ ಚರಿತೆಯು ಅಲ್ವಾ ಈ ಒಂದು ರಾಮಧಾನ್ಯ ಚರಿತೆಯು ಏನು ಮಾಡಿದೆ ಕನಕದಾಸರ ಅದ್ಭುತವಾದಂತಹ ಪ್ರತಿಭಾಶಕ್ತಿಯಿಂದ ಪಾಂಡಿತ್ಯಪೂರ್ಣತೆಯಿಂದ ಮುನ್ನಡೆದುಕೊಂಡು ಹೋಗುತ್ತದೆ ಅರ್ಥ ಆಯ್ತಾ ರಾಮಧಾನ್ಯ ಚರಿತ್ರೆಯು ಕನಕದಾಸರ ಅದ್ಭುತವಾದ ಪ್ರತಿಭಾಶಕ್ತಿಯಿಂದ ಪಾಂಡಿತ್ಯಪೂರ್ಣತೆಯಿಂದ ಮುನ್ನಡೆದುಕೊಂಡು ಹೋಗುತ್ತೆ ಕ್ಯೂ ಪಿ ಎಸ್ ಆರ್ ಸೊ ಈ ಒಂದು ಕೋಡಲ್ಲಿದೆ ಕ್ಯೂ ಪಿ ಎಸ್ ಆರ್ ಆಪ್ಷನ್ ನಂಬರ್ ಟೂ ಇಸ್ ದ ರೈಟ್ ಆನ್ಸರ್ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ಹದಿನೈದು ಪ್ರಶ್ನೆಗಳನ್ನು ತಿಳಿಯುವಂತ ಹೇಳಿದ್ದೇನೆ ಸೊ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಕೂಡ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಮುಂದಿನ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಗಳ ಜೊತೆಗೆ ಭೇಟಿ ಆಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್